ಇದೊಂಥರ ಬಳ್ಳಿ ಎಲ್ಲೆಂದರಲ್ಲಿ ಬೆಳೀತಾ ಹೋಗುತ್ತೆ. ಅದನ್ನ ತೆಗೆದು ಎಸೆಯುವುದು ಸರಿಯಾದ ಕೆಲಸನೇ. ಯಾಕಂದ್ರೆ ಅಮೋಘ್ ಟಿವಿಯಲ್ಲಿ ಈ ಹಿಂದೆ ಕೂಡ ಇಂತಹ ಸುದ್ದಿಗಳು ಸಾಕಷ್ಟು ಬಿತ್ತರಿಸಿದ್ವಿ, ಹಾಗೆ ಸರ್ಕಾರಕ್ಕೂ ಕೂಡ ಈ ವಿಷಯವನ್ನ ಮುಟ್ಟಿಸಿದ್ವಿ. ಆದ್ರೆ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿತ್ತು. ಇಂತಹ ನಕಲಿ ವೈದ್ಯರ ಒಂದು ಧೈರ್ಯ ನಾವು ಮೆಚ್ಚಲೇಬೇಕು. ಅದೇ ನಕಲಿ ವೈದ್ಯ ಈಗ ಲಾಕ್ ಆಗಿದ್ದಾನೆ. ಈ ಕುರಿತಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಿದೆ ನೋಡಿ. ದಾಳಿಯನ್ನ ನಡೆಸಿದ್ದಾರೆ. ನಕಲಿ ಕ್ಲಿನಿಕ್ ಮತ್ತಷ್ಟು ಈಗ ಬೀಡು ಬಿಟ್ಟಿದ್ದಾವೆ. ಖಚಿತ ಮಾಹಿತಿಯ ಮೇರೆಗೆ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ದಾಳಿಯನ್ನ ನಡೆಸಿದ್ದಾರೆ. ಇದು ಕೋಲಾರದ ಬಂಗಾರಪೇಟೆಯ ಕ್ಲಿನಿಕ್ ಆಗಿರುತ್ತೆ. ದೇಶಹಳ್ಳಿಯ ಪ್ರಗತಿ ಕ್ಲಿನಿಕ್ ನಡೆಸ್ತಾ ಇದ್ದಂತಹ ನಕಲಿ ವೈದ್ಯ ರಜನಿಕಾಂತ್ ಅಂತ ಹೇಳಲಾಗ್ತಿದೆ. ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ನಕಲಿ ವೈದ್ಯ ರಜನಿಕಾಂತ್ ಅನ್ನ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ತನಿಖೆ ಕೂಡ ನಡೆಸಿದ್ದಾರೆ. ತಹಶೀಲ್ದಾರ್ ಸಿಇಒ ಹಾಗೂ ವೈದ್ಯಾಧಿಕಾರಿ ನೇತೃತ್ವದಲ್ಲಿ ಈ ದಾಳಿಯನ್ನ ನಡೆಸಿದ್ದಾರೆ. ಎಲ್ಲರನ್ನ ಮಟ್ಟ ಹಾಕಲು ಮುಂದಾಗಿದ್ದಾರೆ ಅಧಿಕಾರಿಗಳು. ಎಲ್ಲೆಲ್ಲಿ ಬೀಡು ಬಿಟ್ಕೊಳ್ತಾ ಇದ್ದಾರೆ ನಕಲಿ ವೈದ್ಯರು, ಅವರನ್ನೆಲ್ಲ ಮಟ್ಟ ಹಾಕಬೇಕು ಅನ್ನುವಂತ ರೀತಿಯಲ್ಲಿ ವೈದ್ಯಾಧಿಕಾರಿಗಳು ಹಾಗೆ ತಹಶೀಲ್ದಾರ್ ಸಿಇಒ ಸ್ಥಳಕ್ಕೆ ಭೇಟಿಯನ್ನ ನೀಡಿ ದಾಳಿ ನಡೆಸಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ದಾಳಿ ನಡೆಸಿದ ಕ್ಲಿನಿಕ್ ಇದೀಗ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಬಹಳ ಗುಡ್ ನ್ಯೂಸ್ ಇದು. ಯಾಕಂದ್ರೆ ನಾವು ಈ ಹಿಂದೆ ಇಂತಹ ಸುದ್ದಿಗಳು ಸಾಕಷ್ಟು ಬಿತ್ತರಿಸಿದ್ವಿ, ಸರ್ಕಾರದ ಗಮನಕ್ಕೂ ಕೂಡ ನಾವು ತಂದಿದ್ವಿ. ಆದ್ರೆ ಈಗ ಮತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಮತ್ತೆ ಬೆಳೀತಾನೆ ಇದೆ. ಆದ್ರೆ ಇಂತಹ ನಕಲಿ ವೈದ್ಯರ ಧೈರ್ಯವನ್ನ ಬಂಡ ಧೈರ್ಯ ಅಂತಾರೆ. ಇದಕ್ಕೆ ಬರೀ ಧೈರ್ಯ ಅನ್ನಲ್ಲ, ಬಂಡ ಧೈರ್ಯವನ್ನ ನಾವು ಮೆಚ್ಚಲೇಬೇಕಾಗುತ್ತೆ. ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಆ ಕ್ಲಿನಿಕ್ ಏನಿದೆ ಅದನ್ನ ಸೀಸ್ ಮಾಡಿದ್ದಾರೆ. ಯಾಕಂದ್ರೆ ವೈದ್ಯರು ಅಂದ್ರೆ ನಾವು ದೇವರ ಸಮಾನಂತೆ ನಾವು ನೋಡ್ತೀವಿ. ಆದ್ರೆ ವೈದ್ಯರು ಇಂತಹ ಕೆಲಸ ಮಾಡಿದಾಗ ಇಲ್ಲಿ ಯಾರು ನಕಲಿ ಯಾರು ಅಸಲಿ ಅನ್ನೋದೇ ಚರ್ಚೆ ಆಗುತ್ತೆ. ಅಲ್ಲಿ ತೆಗೆದುಕೊಂಡಂತಹ ಮೆಡಿಸಿನ್ಗಳು, ಅಲ್ಲಿ ಏನು ಜನರು ಇರ್ತಾರೆ ಸ್ಥಳೀಯರು, ಈ ನಕಲಿ ವೈದ್ಯನ ಹತ್ತಿರ ತೆಗೆದುಕೊಂಡಂತಹ ಮೆಡಿಸನ್ ತೆಗೆದುಕೊಂಡವರು ಅವರ ಗತಿ ಅಧೋಗತಿನೇ ಆಗಿರುತ್ತೆ. ಯಾಕಂದ್ರೆ ಇವರು ಇವರ ಡಿಗ್ರಿ ಏನಾಗಿರುತ್ತೆ, ಇವರಿಗೆ ಹೇಗೆ ಲೈಸೆನ್ಸ್ ಸಿಕ್ತು, ಹಾಗೆ ಯಾಕೆ ನಕಲಿ ವೈದ್ಯರಿಗೆ ಇಲ್ಲಿ ಪರ್ಮಿಷನ್ ಸಿಕ್ತು, ಇದರ ಹಿಂದೆ ಯಾರೆಲ್ಲ ಕೈವಾಡ ಇದೆ, ಇದೆಲ್ಲ ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆಗಳು. ಇದೆಲ್ಲ ಪ್ರಶ್ನೆಗೆ ಅಂತ್ಯ ಹಾಡಲು ತಹಶೀಲ್ದಾರ್ ಸಿಇಒ ಹಾಗೆ ವೈದ್ಯಾಧಿಕಾರಿ ಇವರ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿ ಆ ನಕಲಿ ಕ್ಲಿನಿಕ್ ಇದೀಗ ಸೀಸ್ ಮಾಡಿದ್ದಾರೆ. ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷವರ್ಧನ್, ಬಂಗಾರಪೇಟೆಯಲ್ಲಿ ಇದು ನಕಲಿ ಕ್ಲಿನಿಕ್ ಅನ್ನ ನಡೆಸ್ತಾ ಇದ್ರು, ಇದರ ಮೇಲೆ ಎಫ್ಐಆರ್ ದಾಖಲಾಗಿದೆಯಾ ಹೇಗೆ? ಹೌದು ಸ್ಮಿತಾ, ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಕಲಿ ಕ್ಲಿನಿಕ್ ಗಳ ಹಾವಳಿ ಹೆಚ್ಚಾಗ್ತಿರೋದ್ರ ಸಲುವಾಗಿ ಜಿಲ್ಲಾ ಆಡಳಿತ ಡಿಸಿ ಅವರು ಒಂದು ಆದೇಶ ಮಾಡಿದ್ರೆ ನಕಲಿ ಕ್ಲಿನಿಕ್ ಗಳನ್ನ ಮುಚ್ಚಿಸಬೇಕು ಅಂತ. ಅದೇ ಬೆನ್ನಲ್ಲೇ ಬಂಗಾರಪೇಟೆ ತಾಲೂಕಿನಲ್ಲಿ ನಕಲಿ ಕ್ಲಿನಿಕ್ ಗಳ ಹಾವಳಿ ಅನ್ನೋದು ಸುಮಾರು ಇದ್ದರ ಸಲುವಾಗಿ ತಹಶೀಲ್ದಾರ್ ಮತ್ತೆ ಸಂಬಂಧಪಟ್ಟ ಸಿಇಒ ಮೇಡಮ್ ಅವರು ಮತ್ತೆ ಇಒ ಅವರು ನೇತೃತ್ವದಲ್ಲಿ ನಕಲಿ ಕ್ಲಿನಿಕ್ ಅನ್ನೋದನ್ನ ಬಂದ್ ಮಾಡಿಸಲಾಗಿದೆ. ತದನಂತರ ನಕಲಿ ಕ್ಲಿನಿಕ್ ಬಂದ್ ಮಾಡಿಸಿ ಸುಮಾರು 15 ದಿವಸ ಹಿಂದೆ ಈ ನಕಲಿ ಕ್ಲಿನಿಕ್ ಗಳನ್ನ ಬಂದ್ ಮಾಡ್ತಿದ್ರು. ಆದ್ರೂ ಆ ತಹಶೀಲ್ದಾರ್ ಮಾತಿಗೆ ಮತ್ತೆ ತಿರುಗಿ ಅವ್ರು ನಕಲಿ ಕ್ಲಿನಿಕ್ ಬಂದ್ ಮಾಡಿಸಿದ ನಂತರ ಇವರ ಹಿಂದೆ ಯಾರ ಕೈವಾಡ ಇದೆ ಅಂತ, ಇವರಿಗೆ ಲೈಸೆನ್ಸ್ ಹೇಗ್ ಸಿಗ್ತಾ ಇದೆ, ಪರ್ಮಿಷನ್ ಹೇಗ್ ಸಿಗ್ತಾ ಇದೆ ಇಲ್ಲಿ ಕ್ಲಿನಿಕ್ ಹಾಕೋಕೆ? ಸ್ಮಿತಾ, ಏನಂತಂದ್ರೆ ಯಾವ್ದೇ ಅವ್ರಿಗೆ ಅನುಮತಿ ಏನಂತದ್ದು ಸರ್ಕಾರದಿಂದ ಅನ್ನೋದು ಪಡೆದಿಲ್ಲ. ಪಡೆದಿರೇ ಇವರು ನಕಲಿ ಕ್ಲಿನಿಕ್ ಡಾಕ್ಟರ್ ಹತ್ರ ಏನೋ ಮತ್ತೆ ತಿರ್ಗಿ ಮಾತ್ರೆಗಳು ಬರ್ಕೊಡತ್ತದಾಗ್ಲಿ ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಟ್ಟು ಅವ್ರ ಹತ್ರ ಪರ್ಮಿಷನ್ ಇಲ್ದೇನೆ ಇವರು ನಕಲಿ ಕ್ಲಿನಿಕ್ ನಡೆಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ. ಆ ಮಾಹಿತಿ ಮೇರೆಗೆ ತಹಶೀಲ್ದಾರ್ ಅವರು ನಿನ್ನೆ ಸಂಜೆ ಹೋಗ್ಬಿಟ್ಟು ಅವ್ರನ್ನ ನಕಲಿ ಕ್ಲಿನಿಕ್ ಸೀಸ್ ಮಾಡಿ ಮತ್ತೆ ತಿರ್ಗಿ ಆ ನಕಲಿ ಡಾಕ್ಟರ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಒಂದು ಮಾಹಿತಿ. ಹೀಗೆ ನಕಲಿ ಕ್ಲಿನಿಕ್ ಗಳು ಕಂಡು ಬಂದಲ್ಲಿ ಯಾವೆಲ್ಲ ಆಕ್ಷನ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ?
ಏನಂತಂದ್ರೆ ನಕಲಿ ಕ್ಲಿನಿಕ್ ಗಳು ಅಂತಂದ್ರೆ ಕಂಡುಬಂದಂತ ತಕ್ಷಣದಲ್ಲೇ ತಹಸೀಲ್ದಾರ್ ಮತ್ತೆ ಸಂಬಂಧಪಟ್ಟ ಟಿಎಚ್ಒ ಹಾಗೂ ಡಿಎಚ್ಒ ಹಾಗೂ ಮತ್ತೆ ಪೊಲೀಸ್ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ರೈಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ, ತದನಂತರ ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳೋದಾಗ್ಲಿ ಅನ್ನೋದನ್ನು ಮಾಡ್ತಿದ್ದಾರೆ. ಎಸ್ ಓಕೆ ಹರ್ಷವರ್ಧನ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಈಗಾಗಲೇ ದಾಳಿ ನಡೆಸಿದ್ದಾರೆ, ಕ್ಲಿನಿಕ್ ಕೂಡ ಸೀಸ್ ಮಾಡಿದ್ದಾರೆ, ಎಫ್ಐಆರ್ ಕೂಡ ದಾಖಲಾಗಿರುತ್ತೆ, ತನಿಖೆ ಕೂಡ ಕೈಗೊಂಡಿದ್ದಾರೆ. ಹಾಗೆ ಅಲ್ಲಲ್ಲಿ ಬೀಡು ಬಿಟ್ಕೊಳ್ತಾ ಇರುವಂತಹ ನಕಲಿ ವೈದ್ಯರಲ್ಲಿ ಮತ್ತಷ್ಟು ಈಗ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದ್ರೆ ಒಂದೆರಡು ಅಲ್ಲ ಈ ಸುದ್ದಿಯನ್ನ ನಾವು ಬಿತ್ತರಿಸಿದ್ದು, ಈಗಾಗಲೇ ಹಿಂದೆ ಕೂಡ ಸಾಕಷ್ಟು ಸುದ್ದಿಯನ್ನ ಮಾಡಿದ್ವಿ. ಮತ್ತೆ ಇಂತಹ ಡಾಕ್ಟರ್ ಈಗ ಲಾಕ್ ಆಗಿದ್ದಾರೆ, ಮತ್ತಷ್ಟು ಭಯವನ್ನ ಹುಟ್ಕೊಳ್ತಾ ಇರುತ್ತೆ ನಕಲಿ ವೈದ್ಯರಿದ್ದಲ್ಲಿ. ತಹಶೀಲ್ದಾರ್, ಸಿಒ ಹಾಗೆ ವೈದ್ಯಾಧಿಕಾರಿಗಳ ಕಾರ್ಯಕ್ಕೆ ನಾವು ಮೆಚ್ಚುಗೆಯನ್ನ ಈಗ ವ್ಯಕ್ತಪಡಿಸಿದ್ದೀವಿ. ಹಾಗೆ ಇಂತಹ ನಕಲಿ ವೈದ್ಯರು ಎಲ್ಲೂ ಕೂಡ ಇರಬಾರ್ದು, ಎಲ್ಲೆಲ್ಲಿ ಬೆಳೀತಾ ಇದಾವೆ ಅಲ್ಲಲ್ಲಿ ಬ್ರೇಕ್ ಹಾಕಲು ಇಂದು ಇಂತಹ ನಕಲಿ ಕ್ಲಿನಿಕ್ ಇದೀಗ ಸೀಸ್ ಮಾಡಿ ಆ ನಕಲಿ ವೈದ್ಯನನ್ನ ಲಾಕ್ ಮಾಡಿದ್ದಾರೆ. ಒಂದಿನ ಓಪನ್ ಮಾಡ್ತಾರೆ, ಯಾರಾದರೂ ಬರ್ತಾರೆ ಅಂತ ಗೊತ್ತಾದರೆ ಮತ್ತೆ ಕ್ಲೋಸ್ ಮಾಡ್ಕೋತಾರೆ. ನನ್ನ ಗಮನಕ್ಕೆ ಬಂದಿದ್ದು ಲಾಸ್ಟ್ 2 ವೀಕ್ಸಲ್ಲಿ, ನಾನು ಲಾಸ್ಟ್ 2 ವೀಕ್ಸಲ್ಲಿ ಕಂಟಿನ್ಯೂಸ್ ಆಗಿ ಈ ಕಡೆ ಯಾರಾದರೂ ಒಬ್ಬರನ್ನ ಕಳಿಸಿ ಕನ್ಫರ್ಮ್ ಮಾಡ್ಕೋತಾ ಇದ್ದೆ. ಈವ್ನಿಂಗ್ 7 o'clock ಆದಮೇಲೆ ಓಪನ್ ಮಾಡೋದು, ಆ್ಯಂಡ್ ಓಪನ್ ಮಾಡಿದ್ರು ಕೂಡ ಯಾರಾದರೂ ಬರ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಕ್ಲೋಸ್ ಮಾಡುವಂಥ ಸನ್ನಿವೇಶಗಳು ಇಲ್ಲಿ ನಡೀತಾ ಇತ್ತು. ಸೊ ನಮಗೆ ರೆಡ್ ಹ್ಯಾಂಡ್ ಆಗಿ ಸಿಗಬೇಕು ಅಂತಲೇ ನಾವು ವೇಟ್ ಮಾಡ್ತಾ ಇದ್ವಿ. ಯಾಕೆಂತಂದರೆ ಬಂದು ಒಂದು ಕ್ಲಿನಿಕ್ನ ಓಪನ್ ಮಾಡಿ ಸೀಸ್ ಮಾಡಿಬಿಟ್ರೆ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಜನರಿಗೂ ಕೂಡ ಗೊತ್ತಾಗೋದಿಲ್ಲ. ಇವತ್ತು ರೆಡ್ ಹ್ಯಾಂಡ್ ಆಗಿ ನಾವು ಅವ್ರನ್ನ ಇಟ್ಕೊಂಡಿದ್ವಿ, ಅವ್ರ ಒಳಗಡೆ ಇದ್ರು, ಆಮೇಲೆ ಒಳಗಡೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಈ ರೀತಿ ಇರೋದ್ರಿಂದ ಇವತ್ತು ಸೀಸ್ ಆಗಿದೆ.